ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಟಿ ವ್ಲಾಗ್ಸ್. ಇದು ಬಂದು ಬುಧವಾರದ ವೀಡಿಯೋ, ತುಂಬ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಈ ವ್ಲಾಗಲ್ಲಿ ಮೇಯ್ನಾಗಿ ಏನಿರುತ್ತೆ ಅಂದರೆ ಮಕ್ಕಳಿಗೆ ತುಂಬಾ ಯೂಸ್ ಆಗೋಂಥ ಒಂದು ಮನೆ ಮದ್ದನ್ನು ತೋರಿಸ್ತಾ ಇದ್ದೀನಿ. ತಾಯಂದಿರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ವ್ಲಾಗು, ದಯವಿಟ್ಟು ಫುಲ್ ಆಗಿ ನೋಡಿ, ಸಪೋರ್ಟ್ ಮಾಡಿ. ಈಗ ಮೊದಲಿಗೆ ದೇವರಾಜ ಊರಿಂದ ಬಂದಿದ್ದಾರೆ, ಡ್ಯೂಟಿಗೆ ಹೋಗಬೇಕು. ಹಿಂದಿನ ದಿನ ಹೋಗಿ ಉಳ್ಕೊಂಡಿದ್ರು ಅಲ್ಲೇ. ಸ್ವಲ್ಪ ಶುಂಠಿ ಎಲ್ಲ ಹಾಕಿಸ್ತಾ ಇದ್ದೀವಲ್ವ, ಹಾಗಾಗಿ ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇದೆ ಅವ್ರಿಗೆ. ಹಾಗಾಗಿ ಅಲ್ಲಿಂದ ಉಳ್ಕೊಂಡು ಬರ್ತಾ ಕೊಬ್ಬರಿ ತೊಗೊಂಡು ಬಂದಿದ್ದಾರೆ. ಕೊಬ್ಬರಿ ಎಣ್ಣೆ ಬಿಡಿಸೋದಕ್ಕೆ ಸ್ವಲ್ಪ ಕೊಬ್ಬರಿ ಸಾಲ್ಟೇಜ್ ಆಗಿತ್ತು, 10 kg ಮೇಲಿದ್ದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಬಿಟ್ಕೊಡ್ತಾರೆ. ಹಂಗಾಗಿ ಇನ್ನೂ ಒಂದು ಸ್ವಲ್ಪ ಬೇಕಾಗಿತ್ತಲ್ವ, ಹಾಗಾಗಿ ನಾವು ಒಂದು ಬ್ಯಾಗಲ್ಲಿ ಒಂದು 6-7 kg ಅಷ್ಟೇ ತಂದಿದ್ದಾರೆ. ಜೊತೆಗೆ ಸಂಕ್ರಾಂತಿ ಹಬ್ಬಕ್ಕೂ ಉಂಡೆ ಕೊಬ್ಬರಿ ಬೇಕು ಅಂತ ಹೇಳಿದ್ದೆ, ಅದನ್ನು ಸಹ ತೊಗೊಂಡು ಬಂದು ಕರಿಬೇವಿನ ಸೊಪ್ಪು ಕೂಡ ತಂದಿದ್ದಾರೆ. ಜೊತೆಗೆ ಎಷ್ಟು ಗಮ್ಮಂತ ಇದೆ ಅಂತ ಅವರು ಫ್ಲೇವರ್ ತೊಗೊಂಡು ಒಳಗಡೆಗೆ ಬರ್ತಾ ಇದ್ದಾರೆ. ಜೊತೆಗೆ ಮಂಗಳವಾರ ಫಿಶ್ ತೊಗೊಂಡು ಬಂದಿದ್ದರು, ಅಂದರೆ ಊರಿಂದನೇ ಇಟ್ಕೊಂಡು ಬಂದಿದ್ದರು. ಅದನ್ನೆಲ್ಲ ಕಲಸಿ ಫ್ರಿಡ್ಜಲ್ಲಿ ಇಟ್ಟಿದ್ದೆ, ಚೆನ್ನಾಗಿತ್ತು. ಅದನ್ನು ತವಾ ಫಿಶ್ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಅವ್ರ ಮಧ್ಯಾಹ್ನ ದುಡ್ಡಕ್ಕೆ ತವಾ ಫಿಶ್ ಮಾಡಿ ಜೊತೆಗೆ ರಾಗಿ ರೊಟ್ಟಿ ಅಗಸೆ ಬೀಜದ ಚಟ್ನಿ ಮಾಡಿದೆ. ಅಗಸೆ ಬೀಜದ ಚಟ್ನಿನ ಯಾವ ಥರ ಮಾಡಿದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಅವ್ರು ಆಲ್ರೆಡಿ ಡ್ಯೂಟಿಗೆ ಹೊರಟಿ ಊಟ ಮಾಡಲಿಕ್ಕೆ ಕೂತಿದ್ದಾರೆ. ರೊಟ್ಟಿ ಮತ್ತು ಚಟ್ನಿ ತಿಂತಿದ್ದಾರೆ, ಜೊತೆಗೆ ಫಿಶ್ಶು. ಹಾಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಿದೆ. ಅವ್ರನ್ನ ಡ್ಯೂಟಿಗೆ ಕಳಿಸ್ಬಿಟ್ಟು ನಾನು ನಿದ್ದೆನೇ ಬರ್ತಾರೆ. ತುಂಬ ಕೆಮ್ಮು ಶೀತ ಜಾಸ್ತಿ ಆಗಿದೆ. ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು, ಈ ಮನೆ ಮದ್ದು ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಮನೆ ಮದ್ದಿಂದ ಏನು ಉಪಯೋಗ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ. ಇದು ಮಕ್ಕಳಿಗಲ್ದೇ ದೊಡ್ಡವರು ಸಹ ಸೇವಿಸ್ಬೋದು. ಇದು ಕೊರೋನಾ ಟೈಮಲ್ಲಿ ಅಂತಾರಲ್ವ, ಈಗ ಅದರಿಂದೆಲ್ಲ ಹೋರಾಡೋದಕ್ಕೆ ನಮ್ಮ ದೇಹದಲ್ಲಿ ಶಕ್ತಿ ಬೇಕು ಅಂದರೆ ಈ ರೀತಿಯಾಗಿ ಓಮ್ ರೆಮಿಡಿನ ರೆಡಿ ಮಾಡಿಕೊಂಡು ವಾರದಲ್ಲಿ ಒಂದು 2-3 ದಿನ ಒಂದೊಂದು ಸ್ಪೂನ್ ತೊಗೊಂಡ್ರೆ ಸಾಕು, ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈ ಮನೆ ಮದ್ದು ಎಳೆ ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬಾ ಉಪಯುಕ್ತವಾಗಿದೆ. ಮಕ್ಕಳಿಗಂತೂ ಹೇಳ್ಕೊಳಕ್ಕಾಗೋದಿಲ್ಲ, ಮಕ್ಳಿಗೆ ಮಾತು ಬರ್ತಾ ಇರಲ್ಲ, ಸಣ್ಣ ಮಕ್ಕಳು ಬೇರೆ. ನಮಗೆ ಕೆಮ್ಮಾದ್ರೆ ಏನೇಳಿ ರಾತ್ರಿ ಎಲ್ಲ ಎದ್ದಿರ್ತೀವಿ, ಕೆಮ್ಮಿ ಕೆಮ್ಮಿ ಕಿರ್ನಾಲ್ಗೆಲ್ಲ ಕಡ್ತಾ ಬಂದಂಗೆ ಆಗ್ತಿರುತ್ತೆ. ಎಷ್ಟು ಪರದಾಡ್ತೀವಲ್ವ, ಮಕ್ಳಿಗೂ ಹಾಗೆಯೇ, ಅವ್ರುಗಳಿಗೆ ಹೇಳೋಕ್ಕಾಗಲ್ಲ ಅಲ್ವಾ. ಹಂಗಾಗಿ ಈ ಮನೆ ಮದ್ದಿಂದ ರಾತ್ರಿ ಹೊತ್ತು ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಕೆಮ್ಮದಿಲ್ಲ, ಮಧ್ಯದಲ್ಲಿ ಎದಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ಮೇನ್ ಶ್ವಾಸಕೋಶನ ಕ್ಲೀನ್ ಮಾಡುತ್ತೆ, ಕಫ ಎಷ್ಟೇ ಎದೆಯಲ್ಲಿ ಕಟ್ಕೊಂಡಿದ್ರು ಪೂರ್ತಿಯಾಗಿ ಕಫ ಕರಗುತ್ತೆ ಈ ಮನೆ ಮದ್ದಿಂದ. ಮೋಷನ್ ಮುಖಾಂತರ ಕಫ ಎಲ್ಲ ಹೋಗ್ಬೇಕು, ಆ ರೀತಿಯ ಕೆಲಸ ಮಾಡುತ್ತೆ. ಹಾಗೆ ಇದು ನಮ್ಮ ಅಜ್ಜಿ ನಮಗೆ ಹೇಳ್ಕೊಟ್ಟಂಥ ಹೋಮ್ ರೆಮಿಡಿ, ಹಂಗಾಗಿ ನಾನು ನಿಮ್ಮದೇ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳಿಗಂತೂ ತುಂಬಾ ಹೆಲ್ಪ್ಫುಲ್ ಆಗಿದೆ, ನಾನು ಪಾಪಗೋಸ್ಕರನೇ ಮಾಡ್ತಾ ಇರೋದು. ಹಂಗಾಗಿ ನಾನು ಇಲ್ಲಿ ಬಳಸ್ತಾ ಇರೋದು ಒಂದು ವಿಳ್ಯದೆಲೆ, ಒಂದು ದೊಡ್ಡಿ ಪತ್ರೆ, ಒಂದು ಕಪ್ಪು ತುಳಸಿ, ಹಾಗೇ ನಾಗ್ದಾಳಿ ಸೊಪ್ಪು, ಶುಂಠಿ, 2 ಲವಂಗ, 4 ಮೆಣಸು, ಅರುಳುಪ್ಪು, ಬೆಲ್ಲ, ಅರಿಶಿನ, 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಇದು 1/2 ಗ್ಲಾಸ್ ಬರೋವರೆಗೂ ಚೆನ್ನಾಗಿ ಮಾಡ್ಕೋಬೇಕು. ಇದನ್ನು ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಇವನ್ನೆಲ್ಲ ಒಂದು ಕುಟಾಣಿಗೆ ಹಾಕ್ಕೊಂಡು ಜಜ್ಜಿಕೊಳ್ಳೋಣ. ನಾನೀಗ ಮೊದಲಿಗೆ ನಾಗ್ದಾಳಿ ಸೊಪ್ಪು, ಹಾಗೆ ಶುಂಠಿ, ಮೆಣಸು, ಲವಂಗ, ಹಾಗೆ ದೊಡ್ಡಿ ಪತ್ರೆ, ವಿಳ್ಯದೆಲೆ, ತುಳಸಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊತೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಜಜ್ಕೊಂಡ್ರೆ ಸಾಕು. ನಾನು ಒಂದು ಕೈಲಿ ಇಟ್ಕೊಂಡು ವೀಡಿಯೋ ಮಾಡ್ಕೊತಿದ್ದೀನಿ, ಟ್ರೈಪಾಡ್ ಹಾಳಾಗಿದೆ. ಹಂಗಾಗಿ ಈಗ ಏನು ಜಜ್ಜಿಟ್ಕೊಂಡಿದ್ದೆ ಅದನ್ನೆಲ್ಲ ಒಂದು ಸಣ್ಣ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಬೆಲ್ಲ, ಹರಳುಪ್ಪು, ಒಂದು ಚಿಟಿಕೆ ಅರಿಶಿನ ಏನಿಟ್ಟಿದೆ ಅದು, ಹಾಗೆ 1 ಗ್ಲಾಸ್ ನೀರು, ಇದಿಷ್ಟು ಹಾಕಿ ಸಣ್ಣ ಊರಲ್ಲಿ ಚೆನ್ನಾಗಿ ಕುದಿಸ್ಬೇಕು, 1/2 ಲೋಟ ಆಗೋ ಥರ. ಈ ರೀತಿ ಮಾಡಿಕೊಂಡ್ರೆ ಒಂದಿನ ಪೂರ್ತಿಯಾಗಿ ಆಗತ್ತೆ. ಪಾಪ 3 ದಿವಸ ಮಾಡಿದೆ, 3 ದಿವಸದಲ್ಲಿ ಪಾಪಕ್ಕೆ ಶೀತ, ಕೆಮ್ಮು ಎಲ್ಲ ಕಮ್ಮಿ ಆಯಿತು, ತಲೆಭಾರ ಕಮ್ಮಿ ಆಯಿತು, ಮಗು ಆ್ಯಕ್ಟಿವ್ ಆಗಾಯಿತು. ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಚೆನ್ನಾಗಿ ಕುದ್ದಿದೆ, ಈಗ ಅದೇ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ನೋಡ್ತಾ ಇರ್ಬೋದು 1/2 ಲೋಟ ಬಂದಿದೆ, ಇಲ್ಲಿವರೆಗೂ ಕುದಿಸ್ಬೇಕು, ಅದ್ರ ಸತ್ವ ಚೆನ್ನಾಗಿ ಎಳ್ಕೊಂಡಿರುತ್ತೆ ಅಂತ ಅಲ್ಲಿಗೆ ಅರ್ಥ. ಈಗ ಚೆನ್ನಾಗಿ ಸೋಸ್ಕೊಂಡು ಈ ಮಡ್ಡಿ ಏನಿರುತ್ತೆ ಇದನ್ನು ಎಸೆಯಬಾರ್ದು, ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಮುಂದೆ ತೋರಿಸ್ತೀನಿ. ಈಗ ಬನ್ನಿ ಹೇಗಾಗಿದೆ ನೋಡೋಣ. ನೋಡಿ ಇರಿಷ್ಟು ಅದಕ್ಕೆ ಬರಬೇಕು, ಇದು 3 ಟೈಮ್ಗೆ ಆಗತ್ತೆ, 1 ದಿನಕ್ಕೆ ಅವಾಗವಾಗಲೇ ರೆಡಿ ಮಾಡ್ಕೊಂಡ್ರಾಯಿತು. ನನಗೆ ಮನೆ ಹತ್ರನೇ ಎಲ್ಲ ಸಿಗೋದ್ರಿಂದ ನಾನು ಪಾಪಗೆ 1-3 ಡೇಸ್ ಯೂಸ್ ಮಾಡಿದೆ, ಮಾಡಿ ಅವಳಿಗೆ ಆರಾಮಾಗಿ ಕಮ್ಮಿ ಆಯಿತು. ಈಗ ಅವಳಿಗೆ ಒಂದು ಸ್ಪೂನ್ ಕುಡಿಸ್ತಾ ಇದ್ದೀನಿ. ಅವಳು ಕುಡಿಯಲ್ವೇನು ಅಂತ ಹಂಗೆ ಮನಗಿಸ್ಕೊಂಡು ಅವಳು ನೀಟಾಗೆ ಕುಡಿದ್ಲು ಪಾಪ. ಬನ್ನಿ ಈಗ ಮಡ್ಡಿನ ಹೇಗೆ ಹಚ್ಚೋದು ಅಂತ ತೋರಿಸ್ತೀನಿ. ಈ ಮಡ್ಡಿಯಿಂದ ಏನು ಉಪಯೋಗ ಅಂದರೆ ಶೀತ ಏನಿರುತ್ತೆ ಚರ್ಮದ ಮುಖಾಂತರ ಎಳ್ಕೊಳ್ಳುತ್ತೆ ಶೀತದ ಅಂಶನ, ಎದೆಗೂಡತ್ರ, ಬೆನ್ನತ್ರ ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಕೊಡಬೇಕು. ಬೆಚ್ಚಗಿದ್ದಾಗಲೇ ಕೊಡಬೇಕು. ಇನ್ನೂ ಒಂದು ಅದನ್ನು ಏನು ತೆಗೆದಿದ್ದೆ ಗೊತ್ತಾ, ನಾನು ಸುಡ್ತಿತ್ತಲ್ವ ಅದು ಸ್ವಲ್ಪ ಬೆಚ್ಚಗಾಗ ಗಂಟ ಬಿಟ್ಟು ತಕ್ಷಣ ಹಚ್ಚಿಬಿಟ್ಟೆ ನಾನು.
ಹಚ್ಚಾದ್ಮೇಲೆ ಮಾರನೇ ದಿವಸ ಬೆಳಗ್ಗೆ ಎದ್ದು ಬಿಸಿ ನೀರಲ್ಲಿ ಸ್ನಾನ ಮಾಡಿಸ್ಬಿಟ್ರೆ ಒಂದು 3 ದಿನ ಹೀಗೆ ಮಾಡಿ ನೋಡಿ ಮಕ್ಳಿಗೆ ಶೀತ ಎಷ್ಟು ಬೇಗ ಕಮ್ಮಿ ಆಗುತ್ತೆ ಅಂತ, ಚೆನ್ನಾಗಿ ಎಳ್ಕೊಳ್ಳುತ್ತೆ ಈ ಚಳಿಗಾಲದಲ್ಲಂತೂ ಈ ರೆಮಿಡಿ ತುಂಬ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಮನೆಮದ್ದನ್ನು ಸೇವಿಸೋದ್ರಿಂದ ಎಷ್ಟು ಶೀತ ಹಾಗೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೋ ಅಷ್ಟೇ ಪ್ರಮಾಣದಲ್ಲಿ ಇದನ್ನು ಮೈಗೆ ಹಚ್ಚೋದ್ರಿಂದ ಆ ಶೀತದ ಅಂಶನ ಚೆನ್ನಾಗಿ ಕಮ್ಮಿ ಮಾಡ್ಬೋದು ಅಂತ ಹೇಳ್ತೀನಿ. ಇದು ಬಂದು ಗುರುವಾರ ಮಧ್ಯಾಹ್ನ ದೇವರಾಜು ಡ್ಯೂಟಿಯಿಂದ ಬಂದರು. ಡ್ಯೂಟಿಯಿಂದ ಬರ್ತಿದ್ದಂಗೆ ಅವರು ಕೊಬ್ಬರಿ ಎಣ್ಣೆ ಬಿಡಿಸೋದಕ್ಕೆ ಹೊರಟು ನಿಂತ್ಕೊಬಿಟ್ಟು ಊಟನೂ ಮಾಡಲಿಲ್ಲ ಅವರು. ಫಸ್ಟ್ ಕೊಬ್ಬರಿ ಎಣ್ಣೆ ಬಿಡಿಸ್ಕೊಂಡು ಬರ್ತೀನಿ, ಜನ ಯಾರೂ ಇಲ್ಲ ಗಾಣದ ಹತ್ರ ಅಂತ ಅಂದ್ಬಿಟ್ಟು, ಅವ್ರು ಬರೋ ರೋಡಲ್ಲೇ ಇರೋದು ಗಾಣ, ಹಂಗಾಗಿ ನಮ್ಮ ಮನೆಗೆ ಹತ್ರನೇ ಆಗುತ್ತೆ, ಹಾಗಾಗಿ ಒಂದೇ ಹೊಸ್ರಿಗೆ ಹೊರಟಿದ್ದಾರೆ. ಆ ಕೊಬ್ಬರಿ ಎಲ್ಲನೂ ಸಣ್ಣ ಸಣ್ಣಗೆ ಮುರ್ಕೊತೀನಿ, ತಗೋ ನಿನಗೆ ಏನಾರು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಂದರು, ನಾನು ಬೇಡ ಅಂತ ಅಂದೆ. ಪೂರ್ತಿಯಾಗಿ ಸಣ್ಣದಾಗಿ ಮುರ್ಕೊಂಡು ತೊಗೊಂಡು ಹೋಗ್ತಿದ್ದಾರೆ. ನೋಡಿದ್ರಲ್ಲ 25 kg ಅಕ್ಕಿ ಬ್ಯಾಗ್ ತುಂಬ ಕೊಬ್ಬರಿ ತುಂಬಿತ್ತು. ನಮಗೆ 12-13 liter ಎಣ್ಣೆ ಬಂತು ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಇದೊಂದು ಚೀಲ ತುಂಬಾ ಕೊಬ್ಬರಿ ಆಗಿತ್ತು. ಈಗ ಹೋಗ್ತಾ ಇದ್ದಾರೆ ಅವರು, ಬಿಡಿಸ್ಕೊಂಡು ಬರ್ತೀನಿ ಅಂದ್ಬಿಟ್ಟು. ಬರಲಿ ನೋಡೋಣ ಎಷ್ಟಾಗಿದೆ ಅಂತ ತೋರಿಸ್ತೀನಿ. ಈಗ ಬಂದರು, 1-3 hours ಆಯಿತು ಅವ್ರು ಹೋಗಿ. ಪಾಪ ನೋಡಿ, ಇದು 6 liter ಕ್ಯಾನು, ಆದರೂ ತುಂಬ ಬಂದು ಇದೊಂದು ಬಾಕ್ಸ್ ತುಂಬ ಆಗಿ ಮತ್ತು ಸ್ಟೀಲ್ ಬಾಕ್ಸ್ ಕೂಡ ತುಂಬಿದೆ. ಇಷ್ಟು ಎಣ್ಣೆ ಸಿಕ್ಕಿದೆ ನನಗೊಂದು 6 ತಿಂಗಳು ಮೇಲೆ ಬರುತ್ತೆ, ಏಕೆಂದರೆ ನಮ್ಮನೇಲಿ ಬಜ್ಜಿ ಬೋಂಡಾ ಇವೆಲ್ಲ ಜಾಸ್ತಿ ಮಾಡೋದಿಲ್ಲ, ಪೂರಿನೂ ಸಹ ಜಾಸ್ತಿ ಮಾಡೋಲ್ಲ, ಬರೀ ತಿಂಡಿ ಪಲ್ಯಗಳಿಗೆ ಜಾಸ್ತಿ ಯೂಸ್ ಮಾಡೋದ್ರಿಂದ. ಜೊತೆಗೆ ಕೊಬ್ಬರಿ ಎಣ್ಣೆಯಿಂದ ಏನು ಅಂದರೆ, ನಾವು ಮಾಮೂಲಿ ಎಣ್ಣೆ 2 spoon ಹಾಕೋದನ್ನ ಕೊಬ್ಬರಿ ಎಣ್ಣೆ 1 spoonಲ್ಲೇ ನಾವು ಮಾಡ್ಬೋದು, ಅಷ್ಟು ಥಿಕ್ನೆಸ್ ಇರುತ್ತೆ. ಈಗ ನಾನು ಅದರಲ್ಲೇ ಸ್ವಲ್ಪ ಕೊಬ್ಬರಿ ಎಣ್ಣೆ ತೆಗೆದುಬಿಟ್ಟು ತಲೆಗೆ ಎಣ್ಣೆ ಕಾಯಿಸಿಟ್ಕೊತಾ ಇದ್ದೀನಿ. ಬರೀ ಏನಂತಾರೆ, ಒಂದು ಹಿಡಿ ಪೂರ್ತಿ ದಾಸವಾಳ ಮತ್ತು ಕರಿಬೇವು, ಜೊತೆಗೆ ಫ್ಲ್ಯಾಕ್ ಸೀಡ್ಸ್ ಆಯಿಲ್ನ ಸಹ ಹಾಕಿದ್ದೀನಿ, ಒಂದು 5-3 cubes ಅಷ್ಟು. ತುಂಬ ಚೆನ್ನಾಗಿ ಫ್ಲೇವರ್ ಬರ್ತಿದೆ. ನಾನು 2-3 ಥರ ಎಣ್ಣೆ ಕಾಯಿಸಿದ್ದೀನಿ. ನಾನು ಆಲ್ರೆಡಿ ಒಂದು 2 ಥರ ಎಣ್ಣೆ ಕಾಯಿಸಿರೋ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ನೋಡ್ಬೋದು. ಇದನ್ನು ಫೇಸ್ಗೂ ಸಹ ಅಪ್ಲೈ ಮಾಡ್ಕೋಬೋದು, ಮಕ್ಕಳಿಗೆ ಬಾಡಿ ಮಸಾಜ್ಗೂ ಸಹ ಬಳಸ್ಬೋದು. ಹಾಗೆ ಊರಿಂದ ಜೋಳ ತಂದಿದ್ರಲ್ವ, ಅದನ್ನು ಹುರಿದು ಕೊಡ್ತಾ ಇದ್ದೀನಿ ಸಿಂಚುಗೆ. ಸ್ವಲ್ಪ ಗ್ರಾಸರಿಸು ಬೇಕಾಗಿತ್ತು, ಅದನ್ನು ಎಲ್ಲ ಹೋಗಿ ತೊಗೊಂಡು ಬಂದರು ದೇವರಾಜು. ಇವತ್ತು ನಮ್ಮ ಜೊತೆನೇ ಇದ್ದರು, ಊರಿಗೇನು ಹೋಗಿರಲಿಲ್ಲ. ಹಿಂದಿನ ದಿನವೇ ತಂದಿದ್ದರು ಜೋಳ ಎಲ್ಲನೂ, ಅದನ್ನೆಲ್ಲ ಬಿಡಿಸಿಟ್ಟಿದ್ದೆ ಸಿಂಚು ಬರೋದ್ರಲ್ಲಿ. ನಾವು ಎಲ್ಲ ಹುರ್ಕೊಂಡು ತಿಂದ್ವಿ, ತುಂಬಾ ಚೆನ್ನಾಗಿರುತ್ತೆ ಊರಿನ ಜೋಳ ಅಂತಲೇ ಹೇಳ್ಬೋದು. ನಾನೊಂದು 2-3 ತಿಂಗಳೇ ಆಗಿತ್ತು ಗ್ರಾಸರೀಸ್ನ ತರಿಸೇ ಇರಲಿಲ್ಲ. ಇದು ನೈಟು ಹಾಸಿಗೆ ಎಲ್ಲ ಹಾಸಿದ್ವಿ ಮನೆ ಕಳ್ಳಿಕ್ಕೆ ಅಂದ್ಬಿಟ್ಟು, ಹಾಗೆ ವೀಡಿಯೋ ಮಾಡಿದೆ. ಸಿಂಚು ಅದನ್ನೆಲ್ಲ ಜೋಡಿಸ್ತೀನಿ ಅಂತ ತೆಗೀತಾ ಇತ್ತು, ಹಾಗೆ ಒಂದು ವೀಡಿಯೋನೂ ಮಾಡಿಕೊಂಡೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಳ್ಳೆ ವೀಡಿಯೋ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನಂಥ ಹೆಣ್ಮಕ್ಳುಗಳಿಗೆ, ಸಣ್ಣ ಮಕ್ಕಳಿರೋರಿಗೆ ಎಷ್ಟು ಹಿಂಸೆ ಅಲ್ಲ, ಈ ಚಳಿಗಾಲ ಬಂತು ಅಂದರೆ ಮಕ್ಕಳು ನೋಡ್ಕೊಳ್ಳೋದು ಇಲ್ಲ. ಹಾಗಾಗಿಯೇ ಆ ಮನೆ ಮದ್ದನ್ನು ನಿಮಗೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆಗಳನ್ನ. ಫ್ರೆಂಡ್ಸ್, ನೆಕ್ಸ್ಟ್ ಇನ್ನು ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮಂದೇ ಬರ್ತೀನಿ. ನಮಸ್ಕಾರ, ಬಾಯ್.